ನಾನು ಡಾಕ್ಟರ್ ಎಸ್ ತುಕಾರಾಮ್ ಅಂತ ಇಲ್ಲಿ ರಾಜ್ಯ ಸಂಪನ್ಮೂಲ ಕೇಂದ್ರದಲ್ಲಿ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಪಂಚಾಯಿತಿಯಲ್ಲಿ ನಮಗೆ ಸಿಕ್ಕಿರೋದು ಅಧಿಕಾರ ಅಲ್ಲ, ಅವಕಾಶ. ಹೆಣ್ಮಕ್ಕಳಿಗಾಗಲಿ ಗಂಡಸರಿಗಾಗಲಿ ಜನಸೇವೆಗೆ ಮಾಡುವ ಅವಕಾಶ. ನಿಜವಾಗಲೂ ಜನಗಳ ಕಷ್ಟ ಸುಖಗಳಿಗೆ ದುಃಖ ದುಮ್ಮಾನಗಳಿಗೆ ನಾವು ಕೈ ಜೋಡಿಸುವಂತ ಅವಕಾಶ. ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಸಿಕ್ಕದ ಅವಕಾಶಕ್ಕೆ ಒಂದು ವಿಶೇಷತೆ ಇದೆ. ಏನಂತಂದ್ರೆ ಅದು ಅವರು ಜೀವನದ ಬದುಕಿನ ಭಾಗಗಳನ್ನ ಹೆಚ್ಚು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ, ಅದು ಸಿಗಲಿ ಅಂತ ಆಸೆ ಪಟ್ಟು ಬದ್ಧತೆಯಿಂದ ಕೆಲಸ ಮಾಡ್ತಾರೆ. ಪಂಚಾಯಿತಿಯಲ್ಲಿ ಹೆಣ್ಣು ಮಗಳಿದ್ದಾಗ ಒಂದು ಊರಿನಲ್ಲಿ ಅದು ಶಾಲೆ ವ್ಯವಸ್ಥೆಯಲ್ಲಾಗಿರ್ಬೋದು, ಆರೋಗ್ಯ ವ್ಯವಸ್ಥೆಯಲ್ಲಾಗಿರ್ಬೋದು, ಉದ್ಯೋಗದ ವ್ಯವಸ್ಥೆಯಲ್ಲಾಗಿರ್ಬೋದು, ಅಥವಾ ಒಂದು ಕಾಮಗಾರಿಗಳಲ್ಲಾಗಿರ್ಬೋದು, ಯಾರಿಗೆ ಏನ್ ಬೇಕು ಅನ್ನುವಂಥದ್ದನ್ನ ನಿರ್ಧಾರ ಮಾಡೋದಕ್ಕೆ ಇವ್ರಿಗೆ ತುಂಬಾ ಅವಕಾಶ ಇರುತ್ತೆ. ಮನೆಯಲ್ಲಿದ್ದವರಿಗೆ ಮನೆ ಕೊಡುವಂತ ವಿಚಾರದಲ್ಲಾಗ್ಲಿ, ವಿಶೇಷವಾಗಿ ಕುಡಿಯೋ ನೀರಿನ ಸಮಸ್ಯೆ ಬಂದಾಗ ಕುಡಿಯೋ ನೀರನ್ನ, ಯಾಕೆಂದ್ರೆ ಹೆಣ್ಮಗಳು ಆ ಭಾವನೆ ಗೊತ್ತಿರುತ್ತೆ ಅವಳಿಗೆ. ಒಂದು ನೀರಿಲ್ಲದೆ ಇದ್ರೆ ಹೆಣ್ಮಕ್ಳಿಗೆ ಎಷ್ಟು ಕಷ್ಟ ಆಗುತ್ತೆ, ಶಾಲೆಗೆ ಒಂದು ಮಗು ಹೋಗದೆ ಇದ್ರೆ ಏನ್ ಕಷ್ಟಗಳಾಗ್ತದೆ, ಮಧ್ಯಾಹ್ನದ ಬಿಸಿ ಊಟದಲ್ಲಿ ಹೆಣ್ಮಕ್ಳಿಗೆ ಊಟ ಕೊಡುವಾಗ ಅಚ್ಚುಕಟ್ಟಾಗಿ ಊಟ ಕೊಟ್ಟರೆ ಮಕ್ಳು ಹಿಂಗ್ ಬರ್ತಾರೆ. ಈ ತರದು ಬದುಕಿಗೆ ಹತ್ತಿರ ಇರುವಂತ, ದಿನನಿತ್ಯದ ಬದುಕಿಗೆ ಹತ್ತಿರ ಇರುವಂತ ಹೆಚ್ಚು ವಿಷಯಗಳ ಬಗ್ಗೆ ಹೆಣ್ಮಕ್ಳಿಗೆ ಅರ್ಥ ಆಗುತ್ತೆ. ಆ ಕಾರಣಕ್ಕಾಗಿ ಹೆಣ್ಣು ಮಕ್ಕಳ ಸದಸ್ಯರ ಪಾತ್ರ ಬಹಳ ಮುಖ್ಯ. ಆಕೆ ಮಾಡುವ ಬೇರೆ ಬೇರೆ ಪಾತ್ರಗಳಲ್ಲಿ ಮಕ್ಕಳು ಬೆಳೀತಾ ಇದ್ದಾರೆ, ಬದುಕ್ತಾ ಇದ್ದಾರೆ. ಗಂಡಸರಾಗಿರೋರು ಊಟ ಮಾಡ್ತಾರೆ, ಕೆಲಸ ಮಾಡ್ತಾ ಇದ್ದಾರೆ, ನಿಮ್ಮದೇ ಬದುಕ್ತಾ ಇದ್ದಾರೆ. ನೆರವರಿನಲ್ಲಿ ಕಷ್ಟ ಸುಖಗಳು ಹಂಚಿಕೆ ಆಗ್ತದೆ, ಹಂಚಿಕೆನಲ್ಲಿ ಒಬ್ರಿಗೊಬ್ರು ಕಷ್ಟ ಸುಖಗಳನ್ನ ಅರ್ಥ ಮಾಡ್ಕೊಂಡು ಬದುಕ್ತಾ ಇದ್ದಾರೆ. ಹೊಲಗದ್ದೆಗಳಲ್ಲಿ ಇರುವ ಫಸಲುಗಳನ್ನ ಜೋಪಾನ ಮಾಡೋದು ಇವೆಲ್ಲ ಬಹಳ ದೊಡ್ಡ ಪಾತ್ರ ಅಲ್ವಾ? ಇಷ್ಟು ದೊಡ್ಡ ಪಾತ್ರದ ಮುಂದೆ ಪಂಚಾಯಿತಿ ಪಾತ್ರ ಇದೆಯಲ್ಲ, ಅದು ಆಕೆಗೆ ಸವಾಲೇ ಅಲ್ಲ, ಬಹಳ ಸರಳವಾದ ಪಾತ್ರ ಅದು. ಆ ಕಾರಣಕ್ಕಾಗಿ ಹೆಣ್ಣು ಮಕ್ಕಳ ಪಾತ್ರ ಬಹಳ ಮುಖ್ಯವಾದದ್ದು ಅನ್ನೋದು ಮೊದಲು ನಮ್ಮ ಸಮಾಜ ಮತ್ತು ನಾವು ಅರ್ಥ ಮಾಡ್ಕೋಬೇಕು. ಕೆಲವು ಸಲ ಹೆಚ್ಚು ಗಂಡಸರಿದ್ದಾಗ ಅಲ್ಲಿ ನಿರ್ಧಾರ ಆಗುವ ಕಾಮಗಾರಿಗಳಲ್ಲಿ ಇವರಿಗೆ ಹೋಗಬಹುದು ಅಂತ ಅಲ್ಲಿ ತೀರ್ಮಾನಗಳಾಗ್ತಿದ್ದಾಗ ಅಷ್ಟೇ ಜನ ಹೆಣ್ಮಕ್ಳು ಕಷ್ಟದಲ್ಲಿದ್ದಾರೆ ಅಂತ ಹೇಳುವ ದನಿ ಇದೆಯಲ್ಲ, ಆ ದನಿ ಹೆಣ್ಮಕ್ಳಿದ್ದಾಗ ಗೊತ್ತಾಗುತ್ತೆ. ಅಲ್ಲಿ ಅವರ ಪಾತ್ರ ತುಂಬಾ ಮುಖ್ಯ. ನಂಗನ್ಸುತ್ತೆ ಹೆಣ್ಮಕ್ಳು ಸಭೆಯಲ್ಲಿ ಭಾಗವಹಿಸದೇ ಇದ್ರೆ ಅವರ ಪ್ರತಿನಿಧಿಯನ್ನು ಇನ್ನೊಬ್ರು ಬಳಸ್ಕೊಬಿಡಬಹುದು. ಆ ಕಾರಣಕ್ಕಾಗಿ ಇವರು ಭಾಗವಹಿಸಬೇಕು. ಅವ್ರ ಪಾತ್ರ ತುಂಬಾ ಮುಖ್ಯ ಆಗಿರುತ್ತೆ, ಜವಾಬ್ದಾರಿ ತುಂಬಾ ಮುಖ್ಯ ಆಗಿರುತ್ತೆ. ಆಮೇಲೆ ಇನ್ನೊಂದ್ಸರಿ ಎಷ್ಟೋ ಸಲ ನೀನು ಓದಿಲ್ಲ, ನೀನು ಬದಲು ಮೀಟಿಂಗ್ಗೆ ನಾನು ಒಬ್ಬರು ಬರ್ತೀನಿ ಅನ್ನೋ ಥರದ ಆ ಥರದ ಸನ್ನಿವೇಶಗಳಿದ್ದಾವೆ. ಅದು ನಿಜವಾಗ್ಲೂ ಸರಿಯಲ್ಲ, ತಪ್ಪದು. ನಿಮಗೆ ಓದೋ ಬರಕ್ ಬರದೇ ಇರಬಹುದು, ಆದರೆ ನಿಮಗೆ ಲೋಕಜ್ಞಾನ ಇದೆ, ಪ್ರಪಂಚದ ಜ್ಞಾನ ಇದೆ. ಆ ಕಾರಣಕ್ಕಾಗಿ ನೀವು ಮೀಟಿಂಗು ನಿಮಗಿಂತ ದೊಡ್ಡದಲ್ಲ. ಮೀಟಿಂಗು ಸಾಧಾರಣವಾಗಿ ನಡೆಯುವ ಒಂದು ಯಾಂತ್ರಿಕವಾದ ಒಂದು ಕರ್ತವ್ಯ, ನೀವು ಭಾಗವಹಿಸೋದೇ ಬಹಳ ದೊಡ್ಡದು. ಇನ್ನೊಂದು, ಅಯ್ಯೋ ಅಲ್ಲಿ ನಮಗೆ ಕಂಪ್ಯೂಟರ್ ಗೊತ್ತಿಲ್ಲ, ಆಮೇಲೆ ಅಥವಾ ಇನ್ನೊಂದು ವಿಜ್ಞಾನ ಗೊತ್ತಿಲ್ಲ, ತಂತ್ರಜ್ಞಾನ ಗೊತ್ತಿಲ್ಲ ಅಂತ ನಿಮಗೆ ಹಿಂಜರಿಕೆ ಇರ್ಬೋದು. ಅದು ನಿಮ್ಗೆ ಹೇಳ್ತೀನಿ, ಅಡುಗೆ ಮಾಡೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ವಿಜ್ಞಾನ ಜಗತ್ತಲ್ಲಿ ಯಾವ್ದಾರ ಇದೆಯಾ? ಒಂದು. ಎರಡನೇದು, ಹೊಟ್ಟೆಲ್ ಹುಟ್ಟದ ಮಗುವನ್ನ ಒಂದು ಎದ್ದು ನಡೆಯುವವರೆಗೂ ಬೆಳೆಸ್ತಿರಲ್ಲ, ಅದಕ್ಕಿಂತ ದೊಡ್ಡ ವಿಜ್ಞಾನ ನಿಮ್ಮಿಂದ ಕಲಿಬೇಕು ಹೊರತು ಜಗತ್ತು ಬೇರೆ ಎಲ್ಲಿದೆ? ಆ ಕಾರಣಕ್ಕಾಗಿ ನೀವು ಯಾವ ಕಾರಣಕ್ಕೂ ಹಿಂಜರಿಬಾರದು. ಈಗ ನೋಡಿ, ಮೊಬೈಲು ಬಳಸ್ತಾ ಇದ್ದೀರಿ, ಈಗ ನಿಮಗೆ ಮೊಬೈಲ್ ಬಗ್ಗೆ ನಿಮಗೆ ಏನು ಮಾಹಿತಿನೇ ಇಲ್ಲ. ಬಂದಾಗ ಅಲೋ ಅಂತೀರಿ, ಆಫ್ ಮಾಡ್ತೀರಿ, ಬಂದಾಗ ರಿಸೀವ್ ಮಾಡ್ತೀರಿ. ವಿಜ್ಞಾನ ತಾನೆ. ಬಳಸ್ತಾ ಬಳಸ್ತಾ, ಆಡ್ತಾ ಆಡ್ತಾ ರಾಗ ಅಂತೀವಲ್ಲ, ಹಂಗೆ ಬಳಸ್ತಾ ಬಳಸ್ತಾ ವಿಜ್ಞಾನ ಕೂಡ ನಿಮಗೆ ವಶ ಆಗುತ್ತೆ. ಆ ಕಾರಣಕ್ಕಾಗಿ ನನಗೆ ವಿಜ್ಞಾನ ಗೊತ್ತಿಲ್ಲ ಅಂತ ಹಿಂಜರಿಬಾರದು. ಶಿಕ್ಷಣ ಕಮ್ಮಿ ಇದೆ ಅಂತ ಹಿಂಜರಿಬಾರದು. ಸಭೆಯಲ್ಲಿ ನನಗೆ ಮಾತಾಡಕ್ ಆಗುತ್ತೋ ಇಲ್ವೋ ಅಂತ ಹಿಂಜರಿಬಾರದು. ನಿಮ್ಮ ದನಿ ನೂರಾರು ಮಹಿಳೆಯರ ದನಿ ಅಂತ ಅರ್ಥ ಮಾಡ್ಕೊಂಡು ಭಾಗವಹಿಸೋದು ತುಂಬಾ ದೊಡ್ಡದು. ಆ ಕಾರಣಕ್ಕಾಗಿ ನಿಮ್ಮ ಪಾತ್ರ, ನಿಮ್ಮ ಜವಾಬ್ದಾರಿ ಎರಡು ತುಂಬಾ ದೊಡ್ಡದು ಅಂತ ಸಮಾಜ ಗೊತ್ತಾಗಬೇಕಾದ್ರೆ ನೀವು ಭಾಗವಹಿಸಬೇಕು. ನನ್ನ ಹೆಸರು ಸಾಕಮ್ಮ ಅಂತ ಹೇಳಿ, ಕೊಟ್ಟಿಗೆಕೌರ್ ಗ್ರಾಮ, ಹುಣಸೂರು ತಾಲೂಕು, ಹೊನ್ಗೂಡು ಹೋಬಳಿ. ನಮ್ದು ಊರು ಪಂಚಾಯತಿ ಗವಿನಹಳ್ಳಿ ಪಂಚಾಯತಿ. ಎರಡೂವರೆ ವರ್ಷ ಅಧ್ಯಕ್ಷರಾಗಿ ಕೆಲಸ ಮಾಡಿದೆ. ನನ್ಗೆ ಯಾಕೆ ಮೆಂಬರ್ ಆಗಬೇಕು ಅನ್ನಿಸ್ತದ, ನಮ್ ಜನರಿಗೆ ಏನಾದ್ರು ಮಾಡಬಹುದೇನೋ ಅನ್ನೋದು ನನ್ನ ಮನಸ್ಸಲ್ಲಿ ಹುಡ್ತು. ಆದ್ರಿಂದ ನನ್ನ ಗ್ರಾಮದವರು ನನ್ನ ಮಹಿಳೆಯರು ಸದಸ್ಯರು ಮಾಡಿದ್ರು. ನಾನು ಅಧ್ಯಕ್ಷರಾಗಿ ಕೆಲಸ ಮಾಡಬೇಕಾದ್ರೂ ನಾನು ಬೆಳ್ ತೋರಿಸ್ಕೊ ಕೆಲಸ ಮಾಡಿಲ್ಲ. ನಾನು ನೇರವಾಗಿ ಏನ್ ಕೆಲಸ ಮಾಡಬೇಕು ಆ ಕೆಲಸನ ನಾನು ಮಾಡ್ಕೊಬಂದೆ. ನಾವೇನೋ ಮನೇಲಿ ಕೂತಿದ್ದವರು, ಯಾವಾಗಲೂ ನಮ್ಮ ಮನೇಲಿ ಕೂತ್ಕೊಳ್ಳೋರು ಜನ ಬಂದ್ರ ನೋಡ್ತಿದ್ದವರೆಲ್ಲ ಆಗ ಓಡ್ಬಿಡ್ತಿದ್ದವರು. ನಿಮ್ ಕ್ಯಾಮ್ರಾ ತಗೊಂಡ್ಬಂದಾರ, ಈ ಕ್ಯಾಮ್ರಾದಲ್ಲಿ ಏನೋ ಮಾಡ್ಕೊಂಡೋಗಿ ಅವರು ಇದು ಮಾಡ್ಬಿಡ್ತಾರ ಅಂತ ಓಡ್ಬಿಡ್ತೀನಿ. ನಮ್ಮವಾಗ ಇವಾಗ ಹಂಗ್ ಮಾಡಲ್ಲ. ನಮ್ಮ ಅಧ್ಯಕ್ಷರಾದ್ಮೇಲೆ ಯಾವ ಪಂಚಾಯತಿ ಆಗಲಿ ಆಫೀಸ್ ಆಗಲಿ ಬಿಟ್ಟಿಲ್ಲ.
ನಮ್ಮ ಜೆಕೆ ಆಫೀಸಲ್ಲಿ ಇಂತೆ ಸಿಗ್ತದ, ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇಂತೆ ಸಿಗ್ತದ, ರಾಜ ಪಂಚಾಯತಿಯಿಂದ ಇಂತಿದ್ ಬರ್ತದ, ಜಿಲ್ಲಾ ಪಂಚಾಯತಿಯಿಂದ ಇಂತಿದ್ ಬರ್ತದ, ಮನೆಗಳು ಒಟ್ಟಿಗೆ ಬರ್ಬೇಕಾದ್ರೆ ಎಮ್ ಎಲ್ ಎ ಅಕೌಂಟ್ ಇಂದ ಬರ್ತದ, ತಕ್ಕಬೇಕ ಹೊರತು ಬಿಟ್ಟು ಬಿಡಬಾರ್ದು, ಆ ಕಡೆಯಿಂದ ನೀವು ತಕ್ಕೊಳ್ಳಿ. ಇವ್ ನಿಮ್ಗೆ ಗೊತ್ತಿಲ್ಲ ಅಂತ ಸದ್ ಮಾಡ್ದ ಕುತ್ಕೊಂಡ್ರೆ ಏನು ಕೊಡಲ್ಲ, ನಾನು ಇಲ್ಲಿ ಸುಮ್ನೆ ಕುತ್ಕೊಂಡ್ರೆ ಏನು ಬರಲ್ಲ, ನಾನು ಬಾಯಿ ಬಿಚ್ಚ ಆಡಿದ್ರೆ ನನ್ನ ಊರಿಗೆ ಇಂತಿದ್ ಕೊಡಿ ಅಂದ್ರೆ ಅದಿಂದ ಕೊಡ್ತಾರ, ಇಂತ ಕೆಲಸನ ನೀನ್ ಮಾಡ್ಬೇಕು ಅಮ್ಮ, ಧೈರ್ಯ ತಕ್ಕ ಒಳಗಡ ಎದುರ್ಕೋಬೇಕಾದ ಅವಶ್ಯಕತೆ ಇಲ್ಲ, ಅಲ್ಲಿ ಏನ್ ಬರ್ತದ, ನಿನಗೆ ಚೀಟಿ ಕೊಟ್ಟು ಓದಿಸ್ತಾರ, ಅಲ್ಲಿ ಪಿವನ್ ನಿಂತ್ಕೋ ಓದ್ತಾನ, ಇಂಥ ಮನೆಗಳೆಷ್ಟು ಬಂದವ, ಈ ಗ್ರಾಂಟ್ ಅಲ್ಲಿ ಇಂತೇದ್ ಇಂತೇದ್ ಬಂದದ, ಇಷ್ಟು ಹಣ ಬಂದದ ಅಂತ ಎಲ್ಲ ನಲ್ಲಿಂದ ಕಳಿಸ್ತಾನ, ಆ ಮೆಮು ಓದ್ತಾರ, ನೀನ್ ಓದ್ದರ ಕಿವಿಯಿಂದ ಕೇಳ್ಕೋ ಏನ್ ಮಾಡಾರ ಅಂತ, ಇದರಲ್ಲಿ ಅದರಲ್ಲಿ ಭಾಗ ಮಾಡ್ತಾರ, ಇಂಥವ್ರಿಗೆ ಇಷ್ಟು ಲೈಟ್ ಕೊಡ್ಬೇಕು, ಇಂಥವ್ರಿಗೆ ಇಷ್ಟು ಮಾಡ್ಬೇಕು ಅಂತ, ಅದನ್ನ ಕೇಳ್ಕೋ, ಅದನ್ ಬಂದದ್ನ ನನ್ ಗ್ರಾಮಕ್ ತಂದಾಕು, ಅಲ್ಲಿ ಏನ್ ಬರ್ತದ, ಒಂದು ಒಂದು ಮಹಿಳೆಗೆ ಅಂತಂದಾಗ ಡ್ರೈನೇಜ್ ಇಂಥ ಕೆಲಸ ಬರ್ತದ, ಕಾಮಗಾರಿಗೆ ಕೆಲಸ ಅಂತ ಬರ್ತದ, ಉದ್ಯೋಗ ಖಾತರಿ ಕೆಲಸ ಬರ್ತದ, ಉದ್ಯೋಗ ಖಾತರಿ ಕೆಲಸ ಬಂದಾಗ ಏನ್ ಬರ್ತದ, ನನ್ನ ಊರಿಗೆ ನನ್ಗೇನ್ ಬಂದದ ಅಂತ ನಾನು ಕೇಳ್ಬೇಕು, ಬಿಲ್ ಕಲೆಕ್ಟ್ರಿ ಏನ್ ಬಂದಿದ್ದು, ಸೆಕ್ರೆಟ್ರಿ ಏನ್ ಬಂದಿದ್ದು, ಇದನ್ನ ಓದಿ, ನಾ ಓದಿ ತಿಳ್ಕೊತೀನಿ, ಓದಿ ತಿಳ್ಕೊಂಡು ಏನ್ ಹೇಳ್ತೀನಿ, ಇದು ಈ ಕೆಲಸ ಮಾಡಿದ್ರೆ ಇದು ಒಳ್ಳೇದಾಯ್ತದ, ಈ ಕೆಲಸ ಇದು ಇದು ಮಾಡಿಸ್ತಾರೆ ನನ್ನ ಕೈಲಾಗಲ್ಲ, ಈ ಕೆಲಸ ಮಾಡಬೇಕು, ಏನ್ ಬಂದದ ಅದರಲ್ಲಿ ನನ್ಗ ಡಿವೈಡ್ ಮಾಡಿ, ನಮ್ಮ ಸದಸ್ಯರುಗಳಿಗ ಡಿವೈಡ್ ಮಾಡಿ, ನಮ್ಮೇನ್ ಬಂದದ ನಮ್ಮೂರಲ್ಲಿ ನನ್ನ ಕೆಲಸ ಮಾಡಿಸ್ಕೊತೀನಿ, ಅವ್ರಿಗೆ ಏನ್ ಬಂದದ ಅಲ್ಲಿ ಕೆಲಸ ಮಾಡಿಸ್ತೀನಿ ಅಂದ್ರು, ಮಹಿಳೆಗ ಆಗಿ ಉಕ್ಕಿ ಬರಬೇಕು, ಹಾಗಾದ್ರೆ ಒಬ್ಬ ಮಹಿಳೆ ಪಾತ್ರನೇ ಯಜಮಾನರ ಪಾತ್ರ ಇದು, ಈಗ ನಾನು ಮೆಂಬರು, ಇಂಥಗಳು ಬಂದ ಇಂಥ ಯೋಜನೆಗಳು ಬಂದದ ನಮ್ಮೂರ್ಗ ಇಂಥ ಕೆಲಸಗಳನ್ನ ನಾನು ತಕಬತ್ತೀನಿ, ನೀವು ಮಹಿಳೆಯರು ನಿಂತ್ಕೊ ಮಾಡ್ಕೊಳ್ಳಿ ಅಂತ ಮೆಂಬರ್ ಬಂದು ಹೇಳ್ಬೇಕು, ಮಹಿಳೆಯರು ಏನ್ ಕೆಲಸ ಬಂದದ ಅಂತ ಮೆಂಬರು ಮಹಿಳೆಯರು ಕೇಳ್ಬೇಕು, ಆವಾಗಲೇ ಇಬ್ರಿಗೂ ವಹಿವಾಟು ಆಗೋದು, ಇಲ್ಲ ಅಂದ್ರೆ ಅವ್ರು ಗೆದ್ಕೊ ಬಂದ್ಬಿಟ್ಟು ಅವ್ರು ಕೊಡ ಕುತ್ಕೊಂಡ್ರೆ ನಾವು ನಿಮ್ಮ ಮನೇಲಿ ಕುತ್ಕೊಂಡ್ರೆ ಏನು ಸಿಕ್ಕಲ್ಲ, ಇಲ್ಲಿ ಅವ್ರಿಗೂ ಅವ್ರ ತಿಳ್ಕೊಳ್ಕ ಇಲ್ಲ, ಮಹಿಳೆಯರಿಗೂ ತಿಳ್ಕೊಳ್ಕ ಇಲ್ಲ, ಈಗ ಗೊತ್ತಾಗಿರೋರು ಮನೇಲೆ ಕೂತಿರ್ತಾರಲ್ಲ ಅವಳಿಗೇನು ಗೊತ್ತಿದ್ದು, ಅಂತ ಯೋಜನೆ ಹಾಕಬಾರ್ದು, ಒಳ್ಳೇದಾಗಿ ಅವರು ನಾನು ಎಲ್ಲ ಒಂದೇ ಮನ ಜನದಂಗ ಸಂಘದವರು ಇರಬೇಕು, ಮತ್ತೆ ಗೆದ್ದಿರೋರು ಇರಬೇಕು, ನನ್ನ ಮನೆ ಸಂಸಾರ ಹೆಂಗ ಈರುಳ್ಳಿ ಇಲ್ಲ ಬೆಳ್ಳುಳ್ಳಿ ಇಲ್ಲ ಉಪ್ಪಿಲ್ಲ ಹುಳಿಮೆಣಸು ಇಲ್ಲ ಅಂತ ಹಂಗೆ ಇಲ್ಲಿ ನೋಡ್ತೀನಿ, ಹಂಗೆ ಅಲ್ಲೂ ಆಫೀಸಲ್ಲೂ ನೋಡ್ಬೇಕು, ಒಂಚೂರು ಎಡವಟ್ಟ ಆದ್ರೆ ಯಾರು ಕೇಳ್ತಾರೆ ಹೇಳಿ, ಸಾಕಮ್ಮ ನೀನ್ ಮಾಡ್ತಾ ಇರೋದು ಸರಿ ಇಲ್ಲ, ಈ ಕೆಲಸನ ನೇರವಾಗಿ ಮಾಡು ಅಂತ ಕೇಳ್ತಾರೆ, ಗ್ರಾಮದೊಳಗಡೆ ಅಂದ್ರೆ ನಮ್ಮ ಜನರ ಸಂಪ್ರದಾಯ ಮಾಡ್ಕೋಬೇಕು ಪ್ರಶ್ನೆ, ನಮ್ಮ ಮಹಿಳೆಯರು ನಮ್ಮ ಗ್ರಾಮ ನಮ್ಮ ಊರ ಯಜಮಾನ್ರಿ ಆಗಲಿ ಏನೇ ಆಗಲಿ ನಮ್ಮ ಗ್ರಾಮ ಇಡೀ ಚೆನ್ನಾಗಿದ್ರ ನಾನು ಒಬ್ಬ ಚೆಂದಾಗಿದ್ದೀನಿ ಅನ್ನೋದು, ನನ್ನೂರೇ ಹಿಂಗಾದ್ಮೇಲೆ ನನ್ನೇನೇಂತಾರ ಹೇಳಿ, ಇವಮ್ಮ ಯಾತಕ್ಕೂ ಪ್ರಯೋಜನ ಇಲ್ಲ, ಸಾಕಮ್ಮ ಸಾಕಮ್ಮ ಯಾಕಪ್ಪ ಇನ್ನು 5 ವರ್ಷ ಕಳೆದ್ಮೇಲೆ ಮೂಳು ಬಿಸಾಕಿ ಈಗ ಆಡ್ ಮೇಯಿಸ್ತಿದ್ದ ಇನ್ನು ಮೇಯಿಸ್ಕೊ ಬಿದ್ದಿರ್ಲಿ ಬಿಸಾಕಿ ಅಂತಾರ, ಈಗ ಯಾರು ಕೊಡ್ತಾರ ಯಾಕೆ ಕೊಡ್ತಾರ ಅಂತಂದಾಗ ನನ್ನ ಮೆಂಬರ್ಗಳು ವಹಿವಾಟಾಗಿರ್ಬೇಕು, ಮತ್ತೆ ಗ್ರಾಮದ ಜನರು ವಹಿವಾಟಾಗಿರ್ಬೇಕು, ಅವ್ರ ಮಾತ ನಾನ್ ಕೇಳ್ಬಾರ್ದು ನನ್ನ ಮಾತ ಅವ್ರು ಕೇಳ್ಬಾರ್ದು, ಅಲ್ಲಿ ಆದದನ್ನ ನಾನು ಬಂದು ಇಲ್ಲಿ ಗ್ರಾಮದಲ್ಲಿ ತಾನೇ ತಿಳುವಳಿಕೆ ಕೊಡೋದು, ನನ್ಗ ಇವ ಅಮ್ಮ ಬಂದು ನನ್ಗೆ ತಿಳುವಳಿಕೆ ಕೊಟ್ಟಳ, ಒಳ್ಳೇದಾಗಿ ತಿಳುವಳಿಕೆ ಇವ ತಿರುಗಿ ಬಳಸಿ ಗೊತ್ತಾಗಿರೋದಕ್ಕೆ ಇವ ಅಮ್ಮ ಹೇಳ್ತಾಳ, ಇವ ಅಮ್ಮನ ಮಾತು ಕೇಳಬಾರ್ದು ಅಂತ ಗ್ರಾಮಕ್ಕೂ ಇರ್ಬೇಕು, ನನಗೂ ಇರ್ಬೇಕು, ಗ್ರಾಮದವ್ರ ಮಾತು ಕೇಳಬಾರ್ದು ಅನ್ನೋದು ಒಂದು ಸದಸ್ಯರಿಗೂ ಇರ್ಬೇಕು.